ಸರಗೂರು ತಾಲೂಕಿನ ಸಾಗರಿ ಗ್ರಾಮದಲ್ಲಿ ಭಾನುವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಿ ಸಮಾರಂಭದಲ್ಲಿ ಗಣ್ಯರು ಸೇರಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಮಾಜಿ ಸಚಿವರು ಎಚ್ ಸಿ ಮಹಾದೇವಪ್ಪ ಅವರು ಅಂಬೇಡ್ಕರ್ ಅವರನ್ನು ದೇವರಂತೆ ಕಂಡು ದಿನನಿತ್ಯ ಪೂಜಿಸುವಂತೆ ಅವರು ಎಲ್ಲ ಸಮುದಾಯಕ್ಕೆ ಕರೆ ನೀಡಿದರು. ಜಗತ್ತಿನಲ್ಲಿಯೇ ಭಾರತಕ್ಕೆ ದೊಡ್ಡ ಸಂವಿಧಾನ ರಚಿಸಿರುವ ಅಂಬೇಡ್ಕರ್ ವ್ಯಕ್ತಿಯಲ್ಲ, ಅವರೊಬ್ಬ ದೊಡ್ಡ ಶಕ್ತಿ ಎಂದರು. ಭಾರತವು ಶಕ್ತಿಶಾಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಲು ಅಂಬೇಡ್ಕರ್ ಅವರು ಕಾರಣರು. ಇಡೀ ವಿಶ್ವವೇ ಬೆರಗಾಗುವಂತಹ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದವರು. ಶೋಷಿತ ವರ್ಗದವರ ಧ್ವನಿಯಾಗಿದ್ದ ಅಂಬೇಡ್ಕರ್ ಭಾರತದ ಅಮೂಲ್ಯ ಆಸ್ತಿ ಎಂದು ಬಣ್ಣಿಸಿದರು. ಮಾಜಿ ಸಂಸದ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ವಿಶ್ವಕ್ಕೆ ಮಾದರಿಯಾದ ಬೃಹತ್ ಲಿಖಿತ ಸಂವಿಧಾನ ಜಾರಿಯಾಗಿದೆ. ಇದರಿಂದ ಎಲ್ಲ ಸಮುದಾಯಗಳಿಗೆ ಶಿಕ್ಷಣ ಸಮಾನತೆ ಲಭಿಸಿದೆ ಎಂದು ಸಂದೇಶ ನೀಡಿದರು. ಸಂವಿಧಾನ ರಚಿಸಲು ಬಾಬಾ ಸಾಹೇಬರ ನೇತೃತ್ವದಲ್ಲಿ 389 ಜನರನ್ನು ಒಳಗೊಂಡ ಸಮಿತಿ ರಚನೆಯಾಗಿತ್ತು. ಅದರಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ. ಅವರು ನಿರಂತರ ಓದುಗರಾಗಿ 50,000 ಪುಸ್ತಕ ಓದಿದ ಇತಿಹಾಸವನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದು ಹೇಳಿದರು. ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ, ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಎಂದು ಅವರು ತಿಳಿಸಿದರು. ಸಾಗರಿ ಗ್ರಾಮದ ಅಭಿವೃದ್ಧಿಗೆ ವರ್ಷಗಳಿಂದ ಸರ್ಕಾರದ 10.5 ಲಕ್ಷ ರೂಪಾಯಿಗಳನ್ನು ವಿವಿಧ ಯೋಜನೆಯಡಿ ಸಾಕಷ್ಟು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ನಮ್ಮ ತಂದೆ ಮೊದಲಿನಿಂದಲೂ ಸಾಗರಿ ಗ್ರಾಮಸ್ಥರ ಉಪಕಾರ ನಮ್ಮ ಕುಟುಂಬದ ಮೇಲಿದೆ ಎಂದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಪೂಜ್ಯ ಮಾತೆ ಗೌತಮಿ ಬಂತೇಜಿ, ಸಮಾಜ ಸೇವಕರು ಕೃಷ್ಣಸ್ವಾಮಿ ಸೇರಿದಂತೆ ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಗ್ರಾಮದ ಯಜಮಾನರು ಮತ್ತು ಗ್ರಾಮಸ್ಥರು, ಮಹಿಳೆಯರು ಭಾಗಿಯಾಗಿದ್ದರು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವರದಿ ಚಂದ್ರ ಹದನೂರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರಿದ್ದೀರಿ. ಅದಕ್ಕೆ ಸಾಗರ ಗ್ರಾಮದ ಸಮಸ್ತ ಜನತೆಗೆ, ವಿಶೇಷವಾಗಿ ದಲಿತ ಸಮುದಾಯದ ಮುಖಂಡರುಗಳಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿರ್ಬೋದು, ಯಾರ್ಯಾರು ನೋಡಿದ್ರಿ ಕೈ ಎತ್ತಿ? ಮಹಾನಾಯಕ ಮಾನಾಯಕ ನೀವು ನೀವ್ಯಾರು ನೋಡಿಲ್ವಾ? ಈ ಕಡೆ ಬಹುತೇಕ ಎಲ್ಲರೂ ಮಾನಾಯಕನನ್ನ ನೋಡಿದ್ದೀರಿ. ಅಂದ್ಮೇಲೆ ನನಗಿಂತ ಕೂತಿರೋರಿಗಿಂತ ಅವ್ರ ಕಷ್ಟ ಏನು ಅಂತ ನಿಮ್ಗೆಲ್ಲ ಗೊತ್ತಿಲ್ಲ. ಸಣ್ಣ ವಯಸ್ಸು ಶಾಲೆಯಲ್ಲಿ ಅವ್ರಿಗೆ ಎಲ್ಲರ ಜೊತೆ ಕೂತ್ಕೊಳ್ಳಕ್ ಬಿಡ್ತಿರ್ಲಿಲ್ಲ. ಅವರ ಊಟದ ಬುತ್ತಿಯನ್ನ ಎಲ್ಲರೂ ಇಡಕಡೆ ಬಿಡ್ತಿರ್ಲಿಲ್ಲ. ಮಡಿಕೇರಿಯಲ್ಲಿ ಎಲ್ಲ ನೀರು ಕುಡಿದ್ರೆ ಅದು ಬಿಡ್ತಾ ಇರ್ಲಿಲ್ಲ. ಕುದುರೆ ಗಾಡಿಯಲ್ಲಿ ಊರಿಗೆ ಹೋಗ್ಬೇಕು ಅಂದ್ರೆ ಕ್ಯಾಶ್ ನೋಡಿ ಕೆಳಗಡೆ ದಬ್ಬಾಕ್ ಬಿಡ್ತಾ ಇತ್ತು. ಈ ಎಲ್ಲ ನೋವುಗಳನ್ನು ತಾನು ವೈಯಕ್ತಿಕವಾಗಿ ಅನುಭವಿಸಿದ ನೋವನ್ನ ಇದು ಸಮಾಜದ ನೋವು ಅಂತೇಳಿ ಅವರು ಪರಿಗಣಿಸಿದ್ರು. ಅದು ನೋವಾಗ್ತಿದ್ದ ಯಾರಿಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್. ತನ್ನ ನೋವನ್ನ ಇಡೀ ಸಮಾಜದ ನೋವು ಅಂತ ಅವರು ಪರಿಗಣಿಸಿ ಅದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಆಳವಾದ ಅಧ್ಯಯನ ಮಾಡಿ ಅಂದಿನ ಕಾಲದಲ್ಲಿ ದಲಿತರಿಗೆ ಶಿಕ್ಷಣ ಕೊಡ್ತಾ ಇರಲಿಲ್ಲ. ಅವ್ರ ತಂದೆಯವರು ಮಿಲ್ಟ್ರಿಲಿ ಇದ್ರಿಂದ ಅಧ್ಯಕ್ಷರ ಪದಾಧಿಕಾರಿ ಸ್ನೇಹಿತರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಮೊದಲನೇದಾಗಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಬಹಳ ಕಷ್ಟಪಟ್ಟು ಎಲ್ಲರೂ ಸೇರಿ ತಾವು ನಿರ್ಮಾಣ ಮಾಡಿದರು. ನಾನು ವೈಯಕ್ತಿಕವಾಗಿ ತನ್ನೆಲ್ಲರಿಗೂ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಪುತ್ಥಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಏನಿದೆ ಅದು ಒಂದು ಸ್ವಾಭಿಮಾನದ ಸಂಕೇತ.
ಒಂದು ಜ್ಞಾನದ ಸಂಕೇತ. ಒಂದು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಅಂತಂದ್ರೆ ಅದನ್ನ ನೋಡಿದಾಗ ನಮ್ಮೆಲ್ರಿಗೂ ಕೂಡ ಅವ್ರ ಹಾಕೊಂಡಂತ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಪ್ರಪಂಚದಲ್ಲಿ ಬಹಳಷ್ಟು ಜನರ ಪುತ್ರಗಳಿಗಳಿದ್ದಾರೆ, ಪ್ರತಿಭೆಗಳಿದ್ದಾವೆ, ಆದರೆ ಅತಿ ಹೆಚ್ಚು ಪ್ರತಿಭೆಗಳಿರೋದು ಇಡೀ ಪ್ರಪಂಚದಲ್ಲಿ ಭಗವಾನ್ ಬುದ್ಧರು. ಅದನ್ನ ಬಿಟ್ಟರೆ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅತ್ಯಂತ ಹೆಚ್ಚು ಎಲ್ಲಾ ಪ್ರದೇಶಗಳಲ್ಲೂ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಯಾವುದೇ ಪ್ರದೇಶ, ಯಾವುದೇ ರಾಜ್ಯಕ್ಕೆ, ಯಾವುದೇ ಜಿಲ್ಲೆಗೆ, ಯಾವುದೇ ತಾಲೂಕುಗಳಿಗೆ ಹೋದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುತ್ಥಳಿಯನ್ನು ಕಾಣಬಹುದು. ಕಾರಣ ಅವರ ಕೊಟ್ಟಂತ ಒಂದು ಕೊಡುಗೆ ಈ ದೇಶ. ನೂರಕ್ಕೂ ಹೆಚ್ಚು ದೇಶಗಳು ವಿಶ್ವಸಂಸ್ಥೆಯಲ್ಲಿ ಸೇರಿ ಅವರ ಜನ್ಮ ಜರಣೆ ಮಾಡ್ತಾ ಪ್ರಪಂಚದಲ್ಲಿ ಅಸಮಾನತೆಯನ್ನು ತೊಡೆದಾಕಬೇಕು. ಸಮ ಸಮಾಜದ ನಿರ್ಮಾಣದ ಗುರಿಯನ್ನ ಮುಟ್ಟಲಿಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆ ಬರೀ ಭಾರತ ದೇಶಕ್ಕೆ ಅಲ್ಲ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ತಗ್ಗಿಸಿ ಅಥವಾ ಕಡಿಮೆಗೊಳಿಸಿ ತೆಗೆದಾಕಿ ಸಮ ಸಮಾಜದ ನಿರ್ಮಾಣದ ಗುರಿಯನ್ನ ಮುಟ್ಟಲಿಕ್ಕೆ ನಾವು ಕಾರ್ಯ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಏನು, ಅವರ ಸಾಧನೆ ಏನು, ಅವರ ಹೋರಾಟ ಏನು, ಇದೆಲ್ಲದಕ್ಕೂ ಪ್ರೇರಣೆಯಾಗಿ ಅವರಿಗೆ ಬೆನ್ನೆಲುಬಾಗಿ ಸಹಾಯಕ್ಕೆ ನಿಂತಿದ್ದು ಅವರು ಪರಿಶ್ರಮದಿಂದ ಪಡೆದಂತ ಜ್ಞಾನ. ಆ ಜ್ಞಾನ ಶಕ್ತಿಯ ಮೂಲಕ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿ ಭಾರತ ದೇಶದ ಶ್ರೇಷ್ಠ ನೇತಾರರಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಶ್ರೇಷ್ಠ ನೇತಾರರಾಗಿದ್ದಾರೆ. ಭಾರತದ ಅಭಿವೃದ್ಧಿಯ ಕನಸನ್ನ ತನ್ನ ಸಂವಿಧಾನದ ಮೂಲಕ ದೇಶಕ್ಕೆ ಕೊಟ್ಟಿದ್ದಾರೆ. ಸುಮಾರು 337,000 ಅಕ್ಷರಗಳನ್ನು ಒಳಗೊಂಡಿರತಕ್ಕಂತ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಅವರು ಯಾವ್ಯಾವುದೋ ಸಂವಿಧಾನ ಅಧ್ಯಯನ ಮಾಡಿದ್ರು, ಐರ್ಲೆಂಡ್, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ, ಅಮೆರಿಕಾ, ಲಂಡನ್, ಎಲ್ಲ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ರು. ಅವರು ಅಧ್ಯಯನಕ್ಕೆ ಬೇಕಾದಂತ ಜ್ಞಾನದ ಪರಿಪಕ್ವತೆಯನ್ನ ಸಮಾಜಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದಲ್ಲಿ, ರಾಜಕೀಯ ಶಾಸ್ತ್ರದಲ್ಲಿ ಮತ್ತು ಕಾನೂನಿನಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದರು. ಪಾಂಡಿತ್ಯವನ್ನು ನೀವೆಲ್ಲ ಹೆಣ್ಣು ಮಕ್ಕಳೆಲ್ಲ